ರಂಗಸ್ಮರಣೋತ್ಸವ ಅನ್ನುವಂಥ ಕಾರ್ಯಕ್ರಮದ ಒಂದು ಆಶ್ರಯದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇವತ್ತು ಜ್ಞಾನ ಮಂದಿರದಲ್ಲಿ ಜರುಗಿ ಬಂತು. ಇಲ್ಲಿ ಒಳ್ಳೆಯ ರಂಗ ಕಲಾವಿದರನ್ನು ಗುರುತಿಸಿ ಅವರಿಗೆ ಬಸಮನಿಯವ್ರ ಹೆಸರಲ್ಲೇ, ಜೊತೆಗೆ ಅರಸಿನಗೋಡಿಯವ್ರ ಹೆಸರಲ್ಲೇ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದಾರೆ ಮಾಲತೀಶ್ರೀ ಅವರು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಬಹಳ ಸುಂದರವಾಗಿ ಜರುಗಿ ಬಂತು. ಈ ವೇದಿಕೆ ಮೇಲೆ ಏನು ಚರ್ಚೆ ಆಯಿತು ಅಂತಂದರೆ, ಗೋಕಾಕ ನಗರ ಇಷ್ಟೊಂದು ಬೆಳೆದಿದೆ, ಜಿಲ್ಲಾ ಆಗುವಂಥ ನಿಟ್ಟಿನಲ್ಲಿ ಗೋಕಾಕ ನಗರ ಬೆಳೀತಾ ಇದೆ. ಆದರೆ ಗೋಕಾಕದಲ್ಲಿ ಒಂದು ಕೊರತೆ ಏನು ಅಂತಂದರೆ, ರಂಗ ಕಲಾವಿದರಿಗೆ ಆದಂಥ ತನ್ನದೇ ಆದಂಥ ಒಂದು ರಂಗಭವನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಯಿತು. ಅದಕ್ಕೆ ನೋಡೋಣ, ರಾಜಕಾರಣಿಗಳು ಸತೀಶ್ ಜಾರಕಿಹೊಳಿ ಅವರು ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಮನವಿ ಮಾಡ್ತೀವಿ, ಗೋಕಾಕದಲ್ಲಿ ಒಂದು ರಂಗ ಭವನವನ್ನು, ಕಲಾರಂಗ ಭವನವನ್ನು ಸ್ಥಾಪನೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ಮನವಿ ಮಾಡೋಣ. ಅಷ್ಟು ಮೀರಿ ಸರ್ಕಾರದಿಂದ ಆಗಲಿಲ್ಲ ಅಂತಂದರೆ ಸಹಕಾರ ಅಂತಂತಂದರೆ ಜನರಿಂದ ವಂತಿಕೆಯನ್ನು ಕೂಡಿಸಿ ಕಟ್ಟುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ ಅನ್ನುವಂಥ ಮಾತನ್ನು ಈ ವೇದಿಕೆ ಮೇಲೆ ಚರ್ಚೆ ಮಾಡಿದ್ದೀವಿ. ಇನ್ನೊಂದು ಮಾತು ಹೇಳಿದ್ರೆ, ಸರ್ಕಾರಕ್ಕೆ 75 ವರ್ಷ ಆದಂತರ ಮಾಸಾಸನ ಕೊಡ್ತೀವಿ. ಹಾಂ, ಭಾಳಷ್ಟು ಜನ ಕಲಾವಿದರಿಗೆ, ಭಜನಾ ಕಲಾವಿದರಾಗಿರಬಹುದು, ರಂಗ ಕಲಾವಿದರಾಗಿರಬಹುದು, ನಂತರ ಸಣ್ಣ ಪುಟ್ಟ ನಾಟಕದಲ್ಲಿ ಭಾಗವಹಿಸುವಂಥ ಕಲಾವಿದರಾಗಿರ್ಬೋದು, ಅವರಿಗೆಲ್ಲ ಏನಾಗಿದೆ ಅಂತಂತಂದರೆ ಮಾಸಾಸನ ಅಂತ ಕೊಡ್ತಾರೆ. ಮಾಸಾಸನ ಅಂದರೆ ಭಾಳ ಅಂದ್ರೆ ಒಂದು 7,000 ಅಥವಾ 5,000 ಮಾಸಾಸನವನ್ನು ಕೊಡ್ತಾ ಇರ್ತಾರೆ. ಆ ಮಾಸಾಸನ ಏನೈತಲ್ಲ, 75 ವರ್ಷಕ್ಕೆ ಕೊಡಬೇಕು ಅಂತೇನು ಒಂದು ಏನು ರೂಲ್ಸ್ ಮಾಡಿದಾರಂತೆ. ಅದು ಹಂಗೆ ಆಗಬಾರ್ದು. ಅವ ಕಲಾವಿದ ಇದ್ದ ಅಂತಂತಂದರೆ ಆ ಕಲಾವಿದರಿಗೆ ಕೊಡಬೇಕು. ಯಾಕಂತಂದರೆ ಇವತ್ತು ಕಲಾವಿದರು ಬಹಳಷ್ಟು ಜನ ಬಡತನದಲ್ಲಿರುವಂಥವ್ರು, ಬಹಳಷ್ಟು ಜನ ದುಷ್ಟಚಟಗಳಿಗೆ ಇದಾಗಿರ್ತಾರೆ. ಅವರೆಲ್ಲ 75 ವರ್ಷ ಇಲ್ಲಿ ಬದುಕ್ತಾರೆ, 75 ವರ್ಷ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಲಾವಿದ ಅನ್ನೋದು ಗೊತ್ತಾಯಿತು ಅಂತಂತಂದರೆ ಅವನಿಗೆ ಮಾಸಾಸನವನ್ನು ಸರ್ಕಾರ ಕೊಡಬೇಕು. ಯಾಕಂತಂದರೆ ಹಿಂದೆಲ್ಲ ರಾಜ ಮಹಾರಾಜರೇ ಮಾಡ್ತಿದ್ರು ಅಂತಂದರೆ ಕಲಾವಿದರಿಗೆ ಸಾಕಷ್ಟು ಸಹಾಯಧನವನ್ನು ಕೊಡ್ತಾ ಇದ್ದರು. ಆ ನಿಟ್ಟಿನಲ್ಲಿ ಇವತ್ತು ರಾಜ ಮಹಾರಾಜ ಸರ್ಕಾರ ನಮಗೆ ಸರ್ಕಾರ ಸಹಾಯಧನವನ್ನು, ಮಾಸಾಸನವನ್ನು ಕಲಾವಿದರಿಗೆ ಕೊಡಬೇಕು. ಅದಕ್ಕೆ ವಯೋಮಿತಿಯನ್ನು ಇಡಬಾರ್ದು ಅನ್ನುವಂಥ ನನ್ನ ಆಗ್ರಹ.